ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನೂರ್ ಫಾತಿಮಾ. ನಾನು ಭದ್ರಾವತಿಯಲ್ಲಿ ದೈಹಿಕ ನಾನು ಇವತ್ತು ಇಲ್ಲಿ ತರಳಬಾಳು ಸಂಸ್ಥೆಯಂತಹ ತರಳಬಾಳು ಕ್ರೀಡಾಕೂಟಕ್ಕೆ ಬಂದಿದ್ದೇನೆ. ತರಳಬಾಳು ಸಂಸ್ಥೆ ಇದು ಬರೀಗೋಸ್ಕರ ಅಷ್ಟೆಲ್ಲ ಒಂದು ಶಿಸ್ತು ಅಂತ ಹೇಳಿ ನನಗೆ ಅನ್ನಿಸ್ತು. ಯಾಕೆ ಅಂತಂದ್ರೆ ಇಲ್ಲಿ ಫಸ್ಟ್ ಮಾರ್ಚ್ ಫಾಸ್ಟ್ ಇಂದಾನೆ ಅವರ ಕಾಂಪಿಟೇಷನ್ ಗಳು ಸ್ಟಾರ್ಟ್ ಆಯ್ತು. ಇಲ್ಲಿ ಏನಾಗ್ತದೆ ಮಕ್ಕಳಿಗೆ ಅಲ್ಲಿಂದನೇ ನಾನು ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ ನನಗೆ ಶಿಸ್ತು ಅನ್ನೋಂಥದ್ದು ಬೇಕು. ಒಂದು ಮಾರ್ಚ್ ಫಾಸ್ಟ್ ಅಲ್ಲೇ ನಾನು ನೋಡ್ಕೊಂಡ್ಬಿಟ್ಟೆ ಅದನ್ನ. ನಿಜವಾಗ್ಲೂ ಇದೊಂದು ತುಂಬಾ ಅದ್ಭುತವಾದಂತಹ ಕ್ರೀಡಾಕೂಟ. ಇದೇ ರೀತಿ ಎಲ್ಲಾ ಶಾಲೆಗಳಲ್ಲೂ ನಡೆಸಿದ್ರೆ ನಿಜವಾಗ್ಲೂ ಮಕ್ಕಳಿಗೆ ಆ ಶಿಸ್ತು ಆಗಿರ್ಬೋದು, ಭಾಗವಹಿಸುವಿಕೆ ಆಗಿರ್ಬೋದು, ನಾನು ಗೆಲ್ಲಬೇಕು ಅನ್ನೋ ಮನೋಭಾವಗಳು ಇದೇ ತರ ಬೆಳವಣಿಗೆ ಆಗ್ಲಿ, ಒಳ್ಳೆ ರೀತಿಯಲ್ಲಿ ನಡೆಸಿದರೆ ಇದು ಕೂಡ ಹೀಗೆ ಇನ್ನು ಮುಂದುವರಿಯಲಿ. ಒಳ್ಳೆಯ ರೀತಿಯಲ್ಲಿ ಭದ್ರಾ ಪ್ರೌಢಶಾಲೆಯ ಶಿಕ್ಷಕರು ಅವ್ರ ಟೀಮ್ ಎಲ್ಲ ಸೇರ್ಕೊಂಡು ಒಳ್ಳೆ ಟೀಮ್ ವರ್ಕ್ ಅಲ್ಲಿ ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ವೆಲ್ ಡನ್, ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕ್ರೀಡಾಪಟುಗಳಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಶಿವಮೊಗ್ಗ ವಲಯ ಮಟ್ಟದ ತರಳಬಾಳು ಕ್ರೀಡಾ ಕೂಟಕ್ಕೆ ನಾವೆಲ್ಲರೂ ಇವತ್ತು ಆಗಮಿಸಿದೀವಿ. ಭದ್ರಾವತಿಯಲ್ಲಿ ನಡೀತಾ ಇದೆ ಇದು. ಈ ಕ್ರೀಡಾಕೂಟವನ್ನು ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ. ನಮ್ಮ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಕೆಲವೊಂದು ಗೇಮಲ್ಲಿ ವಿನ್ ಆಗಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ ಈ ಗೇಮ್. ಮೇಡಮ್, ತಮ್ಮ ಸ್ಕೂಲು? ನಮ್ಮದು ತರಳಬಾಳು ಸೆಂಟ್ರಲ್ ಸ್ಕೂಲ್, ಮತ್ತು ತರಳಬಾಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಚನ್ನಗಿರಿ. ತಮ್ಮ ಹೆಸರು? ಸವಿತಾ ಅಂತ. ನಾನು ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಾನು ಪೇಪರ್ಟೌನ್ ಹೈಸ್ಕೂಲ್ನ ದೈಹಿಕ ಶಿಕ್ಷಣ ಶಿಕ್ಷಕ, ಭದ್ರಾವತಿ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಕ ಸಂಘದ ಗೌರವ ಅಧ್ಯಕ್ಷ. ಈ ತರಳುಬಾಳು ಶಾಲೆಯ ಕ್ರೀಡಾಕೂಟ ಒಂದು ರೀತಿಯಲ್ಲಿ ನವೀನತೆಯಲ್ಲಿ ಒಂದು ವೈವಿಧ್ಯಮಯ ಕಾಣ್ತಾ ಇದ್ದೀವಿ. ಎಲ್ಲ ಈ ಶಾಲೆಗಳ ವಿದ್ಯಾರ್ಥಿಗಳು ಭಾಳ ಶಿಸ್ತಿನಿಂದ ಸಂಯಮದಿಂದ ವರ್ತಿಸಿದ್ದಾರೆ, ಜೊತೆಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ತಮ್ಮ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. ಭದ್ರಾವತಿಯ ಭದ್ರಾ ಪ್ರೌಢಶಾಲೆಯ ಹಾಲಪ್ಪ ವೃತ್ತದ ಶಾಲೆಯವರು ನಿಜಕ್ಕೂ ಒಂದು ಅದ್ಭುತವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ನಿಜಕ್ಕೂ ಭದ್ರಾವತಿಯಲ್ಲಿ ನಾನು ಕಂಡಂತೆ ನನ್ನ 33 ವರ್ಷಗಳಲ್ಲಿ ಒಂದು ಈ ಕ್ರೀಡಾಕೂಟ, ತರಳುಬಾಳು ಕ್ರೀಡಾಕೂಟ ನಾನು ಮಾಡ್ತಿರೋದು ನಾನು ಮೊದಲನೇದು ನನ್ನ ಇದರಲ್ಲಿ. ನಿಜಕ್ಕೂ ಒಬ್ಬ ಅಧ್ಯಕ್ಷನಾಗಿ ನಾನು ಕಾರ್ಯದರ್ಶಿಯಾಗಿ 33 ವರ್ಷಗಳ ಕಾಲ ದೈಹಿಕ ಶಿಕ್ಷಕರ ಕೆಲಸವನ್ನು ಮಾಡಿ ತರಳುಬಾಳು ಕ್ರೀಡಾಕೂಟವನ್ನು ಮಾಡ್ತಾ ಇರೋದು ನನ್ನ ಮೊದಲನೇ. ಶ್ರೀಧರ್ ಸಾವಂತ್ ಅಂತ. ಶ್ರೀ ಹರೇಶ್ವರ ಪ್ರೌಢಶಾಲೆಯಲ್ಲಿ ಪಿ ಯು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ತಾಲೂಕಿಗೆ ಸಂಘದ ಪದಾಧಿಕಾರಿಗಳು ನಾನು ಒಬ್ಬ. ಹಾಗಾಗಿ ಇದು ನೋಡ್ತಾ ಇದ್ದರೆ ನಮ್ಮ ವಲಯ ಮಟ್ಟ, ತಾಲೂಕು ಮಟ್ಟ ಎಲ್ಲ ನನಗೆ ನೆನ್ಬರ್ತಾ ಇದೆ. ಭಾಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ, ಭಾಳ ಖುಷಿ ಆಗ್ತಾ ಇದೆ. ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೇ ರೀತಿ ನಡೆಸ್ಕೊಡ್ಲಿ ಅಂತ ನನ್ನ ಆಶೆ. ನಮಸ್ತೆ ಎಲ್ಲರಿಗೂ. ದಿನಾಂಕ 9/12/2023 ನಮ್ಮ ಭದ್ರಾವತಿ VSL ಕ್ರೀಡಾಂಗಣದಲ್ಲಿ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಅದರ ನಿರ್ವಹಣೆಯನ್ನು ನಮ್ಮ ಭದ್ರಾವತಿ ತಾಲೂಕಿನ ಭದ್ರಾ ಪ್ರೌಢಶಾಲೆಯವರು ಅತ್ಯುತ್ತಮ ರೀತಿಯಿಂದ ಬೆಳಗ್ಗೆಯಿಂದ ಕ್ರೀಡಾಂಗಣ ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸುಮಾರು 15 ಶಾಲೆಗಳು ಇಲ್ಲಿ ಕ್ರೀಡಾಕೂಟಕ್ಕೆ ಪಾಲ್ಗೊಂಡಿದೆ. ಅದರ ನಿರ್ವಹಣೆಯನ್ನು ಉತ್ತಮ ರೀತಿಯಲ್ಲಿ ಎಲ್ಲರೂ ಕೂಡ ನಿರ್ವಹಿಸ್ತಾ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಭದ್ರಾವತಿ ಕ್ರೀಡಾಕೂಟದಲ್ಲಿ ಆಟ ಆಡ್ತಾ ಇದ್ದೀವಿ. ಈ ಒಂದು ಕ್ರೀಡಾಕೂಟ ತುಂಬ ವ್ಯವಸ್ಥಿತವಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದಾಗಿದೆ. ಮತ್ತೆ ಇದು ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾರೆ, ತುಂಬ ಎನ್ಕರೇಜ್ ಮಾಡ್ತಾರೆ ಎಲ್ಲರೂ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ಡಿಸಿಪ್ಲಿನ್ ತುಂಬ ಮೇನ್ ಆಗಿದೆ. ಆಮೇಲೆ ಊಟದ ವ್ಯವಸ್ಥೆ, ಇಲ್ಲಿನ ಎಲ್ಲ ಡಿಸಿಪ್ಲಿನು, ಮತ್ತು ಇಲ್ಲಿ ಎಲ್ಲ ಕಾರ್ಯದರ್ಶಿಗಳು ಎಲ್ಲ ತುಂಬ ಚೆನ್ನಾಗಿ ನಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಸಿಕ್ತು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಚನ್ನಗಿರಿ ತರಳುಬಾಳುಯಿಂದ ಬಂದಿದ್ದೀವಿ. ನಾವು ಇವತ್ತು ಭದ್ರಾ ಹೈಸ್ಕೂಲ್ಗೆ ಬಂದಿದ್ದೀವಿ. ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಒಂದೊಂದು ಗೇಮ್ಸಲ್ಲಿ ಗೆದ್ದಿದ್ದೀವಿ, ಅದು ಲಾಸ್ ಆಗಿದ್ದೀವಿ. ಬಟ್ ಇಲ್ಲಿನ ಎಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಈ ಸ್ಟೇಡಿಯಂ ಕೂಡ ತುಂಬಾ ಚೆನ್ನಾಗಿದೆ. ಉಸ್ತುವಾರಿ ವಹಿಸಿರೋರು ಕೂಡ ತುಂಬಾ ಚೆನ್ನಾಗಿ ಫೇರ್ ಆಗಿ ಆಡಿಸ್ತಿದ್ದಾರೆ. ಎಲ್ಲಾ ಕಡೆನೂ ಕೂಡ ಎಲ್ಲಾ ಕಡೆ ಫೇರ್ ಆಗಿ ಆಡಿಸಿದ್ದಾರೆ. ತ್ಯಾಂಕ್ಯೂ. ತರಳುಬಾಳು ಸ್ಕೂಲಿಂದ ಬಂದಿದ್ದೀವಿ. ಇದು ಸಿರಿಗೆರೆ ಸಂಸ್ಥೆದು ಆಗಿರೋದ್ರಿಂದ ನಮ್ಮದು ವಾಲಿಬಾಲ್ ಫೈನಲಿಗೆ ಬಂದಿದ್ದೀನಿ. ನೆಕ್ಸ್ಟ್ ತ್ರೋಬಾಲ್ ಸೋತ್ವಿ, ಖೋಖೋನು ಸೋತಿದ್ದೀವಿ. ಇನ್ನು ಮುಂದೆ ಬಾಲಕಿ ಎರಡು ಇದ್ದಾವೆ. ಅದ್ರ ಪಾಠ ಕ್ರೀಡಾಕೂಟದ ಬಗ್ಗೆ ಅನಿಸಿಕೆ? ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರೋದ್ರಿಂದ ಇಲ್ಲಿ ಯಾವುದು ಗಲಾಟೆ ಅಂತದ್ದು ಏನೂ ಇಲ್ಲ. ತುಂಬ ಅಚ್ಚುಕಟ್ಟಾಗಿ ರೆಡಿ ಆಗಿದೆ. ಆ ಕಡೆ ಎಲ್ಲ ವಾಲಿಬಾಲ್ ಮತ್ತು ಈ ಕಡೆ ವಾಲಿಬಾಲು ಮತ್ತು ಇದು ನಡೀತಾ ಇದೆ, ಖೋಖೋ ಮತ್ತು ತ್ರೋಬಾಲ್ ನಡೀತಾ ಇದೆ. ತರಳಬಾಳು ಸಂಸ್ಥೆಯವರು, ಭದ್ರಾವತಿ ಶಾಖೆಯವರು ನಡೆಸಿರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ನಿಜವಾಗಲೂ
ಇಲಾಖಾ ವತಿಯಿಂದ ನಡೆಸಿರ್ತಕ್ಕಂಥ ಎಲ್ಲ ಕ್ರೀಡಾಕೂಟಕ್ಕಿಂತ ಭಾರಿ ಅತ್ಯುತ್ತಮವಾಗಿ ನಡೆದಿದೆ ಅಂತ ಹೇಳಕ್ಕೆ ನಾನು ಉಪಾಧ್ಯಕ್ಷರಾಗಿ ಭಾರಿ ಹೆಮ್ಮೆ ಪಡ್ತೀನಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಷಣ್ಮುಖ ಅಂತ. ನಾನು ಸಂಘದ ಉಪಾಧ್ಯಕ್ಷ ಆಗಿದ್ದೀನಿ. ನಾನು ನೋಡಿದಾಗೆ ಈ ರೀತಿಯಾಗಿ ಅಚ್ಚುಕಟ್ಟಾಗಿ ನಡೆದ ಕ್ರೀಡಾಕೂಟ ಬಹುತೇಕ ಈ ವರ್ಷದಲ್ಲಿ ಇದೇ ಪ್ರಥಮ. ಬೆನಕನಹಳ್ಳಿ ಶಾಲೆಯಿಂದ ವಿಜಯಕುಮಾರ್ ಅವರು ಇವರು ಮೂರು ಜನಕ್ಕೂ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಚ್ಚುಕಟ್ಟಾಗಿ ತ್ರಿಮೂರ್ತಿಗಳು ಎಲ್ಲ ರೀತಿಯ ಒಂದು ಏನು ಅಡೆತಡೆ ಇಲ್ಲದೆ ಬಹಳ ಶಿಸ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಜರುಗಿ ಎಲ್ಲ ಸ್ಪರ್ಧಾಳುಗಳು ಕೂಡ ಯಾವುದೇ ಒಂದು ಮೋಸಕ್ಕೆ ಚೆನ್ನಾಗಿ ಆಟಾಡ್ತೀವಿ. ತಳಬಾಳು ಹೈಸ್ಕೂಲಿಂದ ಬಂದಿದ್ದೀವಿ. ಮಧುರ ನಲ್ಲೂರು ತಳಬಾಳು ಹೈಸ್ಕೂಲ್ ನಲ್ಲೂರಿಂದ ಬಂದಿದ್ದೀವಿ. ಇಲ್ಲಿ ಕ್ರೀಡಾಕೂಟ ತುಂಬ ಚೆನ್ನಾಗಿದೆ ಮತ್ತೆ ಈ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ಯಾವುದೇ ಗಲಾಟೆ ಇಲ್ಲದೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀವಿ. ಈ ಸ್ಕೂಲ್ ಅಂದ್ರೆ ಯಾವ ಸ್ಕೂಲ್ ಮೇಡಮ್ ನಾವು ನಡೆಸ್ತಿರೋರು? ಭದ್ರಾವತಿ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತೀವಿ. ಊಟನು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಶಿವಕುಮಾರ್. ನಾನು ನಲ್ಲೂರು ತಳಬಾಳುಯಿಂದ ಬಂದಿದ್ದೀನಿ. ನಾನು ಎಲ್ಲ ಗೆದ್ಕೊಂಡು ಪ್ರೈಸ್ ಅನ್ನ ತೆಗೆದುಕೊಂಡು ಹೋಗಿ ನಾನು ದಾನಹಳ್ಳಿಯಿಂದ ಬಂದಿದ್ದೀನಿ. ನನಗೆ ಭದ್ರಾವತಿಯಿಂದ ನಡೆಯುತ್ತಿರುವ ತಳಬಾಳು ಕ್ರೀಡೆ. ಹೆಸರು ಉದಯ. ಶ್ರೀ ಮಲ್ಲಿಕಾರ್ಜುನ ಪೌರಶಾಲೆ ಅಗರದ ಅಲ್ಲಿ ಇಲ್ಲಿ ಭದ್ರಾವತಿ ಸ್ಟೇಡಿಯಂ ಅಲ್ಲಿ ತುಂಬಾ ಇಷ್ಟ ಆಯ್ತು. ಒಂಚೂರು ಗಲೀಟ್ ಆಗಿಲ್ಲ ಮತ್ತು ಊಟ ಎಲ್ಲ ಚೆನ್ನಾಗಿ ಮಾಡಿದ್ರು. ಇಲ್ಲಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಈ ಲೈಫ್ ಲಾಂಗ್ ನಾನು ಯಾವತ್ತೂ ಮರೆಯಲ್ಲ. ಧನ್ಯವಾದಗಳು. ಭದ್ರಾವತಿ ಸ್ಟೇಡಿಯಂನಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಯಿತು. ಒಂಬತ್ತನೇ ತರಗತಿ ಶ್ರೀ ಮಲ್ಲಿಕಾರ್ಜುನ ಪೌರಶಾಲೆ ಅಗರದಲ್ಲಿ ನಾನು ಭದ್ರಾವತಿ ತಳಬಾಳು ಕ್ರೀಡಾಕೂಟದಲ್ಲಿ ನಮ್ಮ ತಳ್ಳುಬಾಳು ಶ್ರೀಗಳ ಆಶಯದಂತೆ ಈಗೇನು ನಮ್ಮ ಭದ್ರಾವತಿ ಶಿವಮೊಗ್ಗ ವಲಯದ ಒಂದು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭದ್ರಾವತಿ ಶಾಲೆಯವರು ತುಂಬಾ ಚೆನ್ನಾಗಿ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿದ್ದಾರೆ. ಆ ಶಾಲೆಗೆ ಮತ್ತೆ ಎಲ್ಲ ಸುತ್ತಮುತ್ತಲಿನ ತಳ್ಳುಬಾಳು ಸಂಯುಕ್ತಾಶ್ರಯದಲ್ಲಿ ಇರುವಂತಹ ಎಲ್ಲ ಪ್ರೌಢಶಾಲೆಗಳ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಶಿಕ್ಷಕರಿಗೂ ಶಾಲೆಗಳಿಗೂ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಭದ್ರಾ ಪ್ರೌಢಶಾಲೆಯವರು ಕ್ರೀಡಾಕೂಟವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಒಳ್ಳೆ ಆರ್ಗನೈಸಿಂಗು, ಒಳ್ಳೆ ಊಟದ ವ್ಯವಸ್ಥೆ, ಎಲ್ಲ ಟೀ ಶರ್ಟು ಮತ್ತು ಕ್ಯಾಪ್ಸ್ ಎಲ್ಲ ಕೊಟ್ಟು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನನ್ನ ಹೆಸರು ಹರ್ಷ ಅಂತೇಳಿ, ಉತ್ತ ಕಾಲೋನಿಯಲ್ಲಿ. ಭದ್ರಾವತಿ ಸ್ಟೇಡಿಯಂ ಅಲ್ಲಿ ಕ್ರೀಡಾಕೂಟ